ಅನಿಸುತ್ತೆ. ಯಾವುದೋ ಎಲ್ಲೆಲ್ಲೋ ಹೋಗುವವರನ್ನು ತಂದು ಸಪ್ತಾಹದಲ್ಲಿ ಉಪನ್ಯಾಸ ನಡೀತಾ ಇದೆ, ಸ್ವಲ್ಪ ಕೂತುಕೊಂಡು ಕೇಳ್ರಿ ಅಂದರೆ ಅವರಿಗೆ ಕಿರಿಕಿರಿ ಏನಿದು ರಗಳೆ, ಒಂದು ಸಲ ಅಲ್ಲಿ ಹೋಗಿ ಆಟ ಆಡಿದರೆ, ಕ್ರಿಕೆಟ್ ಆಡಿದರೆ ಸಾಕು ಅಂತ ಅನಿಸೋದಿಲ್ವಾ? ಆ ರೀತಿಯ ವ್ಯಕ್ತಿತ್ವ. ಮೋಕ್ಷ ಅಂತ ಹೇಳಿದರೆ ಎಲರ್ಜಿ ಆಗಿರತಕ್ಕಂಥ ವ್ಯಕ್ತಿಗಳು ಕೆಲವರಿದ್ದಾರೆ, ಅಂಥವರನ್ನು ತಮೋಯೋಗ್ಯ ಚೇತನಗಳು, ತಾಮಸ ಚೇತನಗಳು ಅಂತ ವ್ಯವಹಾರ ಮಾಡ್ತಾರೆ. ಇನ್ನೊಂದು, ಅದು ಆಗುತ್ತೆ ಇದು ಆಗುತ್ತೆ, ಅಲ್ಲಿ ಸ್ವಲ್ಪ ಹೋಗಿರುವುದು, ಇಲ್ಲಿ ಸ್ವಲ್ಪ, ಎರಡರಲ್ಲೂ ಇಲ್ಲಿ ಇಲ್ಲಿ ಮಧ್ಯ ಮಧ್ಯದಲ್ಲಿ ಆ ಕಡೆ ಓಡಾಡಿ, ಮಧ್ಯದಲ್ಲಿ ಮೊಬೈಲ್ ಮಾತಾಡಿಕೊಂಡು ಸ್ವಲ್ಪ ಕೇಳಿಕೊಂಡು, ಆಮೇಲೆ ಮೊಬೈಲಲ್ಲಿ ಇದು ರಗಳೆ ಆಗುತ್ತೆ ಅಂತಾದಾಗ ಯಾವುದೋ ಪದ್ಯ ಹಾಕಿಕೊಂಡು ಒಳಗೊಳಗೆ ಕೇಳಿ ಖುಷಿ ಪಡುವವರು, ಇವರಿಗೆ ಇವರು ಮಧ್ಯಚೇತನಗಳು ಅಂತ, ಮಿಶ್ರ ಅಂತ ಇವರನ್ನು ವ್ಯವಹಾರ ಮಾಡ್ತಾರೆ. ಇನ್ನು ಕೆಲವರು ಮುಕ್ತಿಯೋಗ್ಯರು. ಈ ಮುಕ್ತಿಯೋಗ್ಯ ಚೇತನಗಳು ಯಾರಿದ್ದಾರೆ ಅವರಿಗೆ ಬಿಂಬ ಪ್ರತಿಬಿಂಬ ಭಾವವನ್ನು ಶಾಸ್ತ್ರ ಹೇಳುತ್ತೆ. ಉಳಿದ ಚೇತನಗಳಿಗೆ ಭಗವಂತ ಬಿಂಬ, ಈ ಚೇತನ ಪ್ರತಿಬಿಂಬ, ಉದಾಹರಣೆಗೆ ದುರ್ಯೋಧನನನ್ನು ಮುಂದಿಟ್ಟುಕೊಂಡು ದುರ್ಯೋಧನ ದೇವರ ಪ್ರತಿಬಿಂಬ ಅಂತ ಹೇಳುವುದಿಲ್ಲ. ದೊಡ್ಡ ದೊಡ್ಡ ಚೇತನಗಳನ್ನು ವಾಯುದೇವರು ಭಗವಂತನ ಪ್ರತಿಬಿಂಬ ಅಂತ ಹೇಳ್ತಾರೆ, ರುದ್ರದೇವರು ಭಗವಂತನ ಪ್ರತಿಬಿಂಬ, ಇಂದ್ರಾದಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಭಗವಂತನ ಪ್ರತಿಬಿಂಬ, ಮುಕ್ತಿಯೋಗ್ಯ ಚಕ್ರವರ್ತಿಗಳು ಭಗವಂತನ ಪ್ರತಿಬಿಂಬ. ವಸ್ತುತಃ ಭಗವಂತನ ಅಧೀನವಾಗಿದ್ದುಕೊಂಡು ಭಗವಂತನಿಗೆ ಯಾವುದು ಸದೃಶವೋ ಅದೆಲ್ಲ ಭಗವಂತನ ಪ್ರತಿಬಿಂಬ. ಆ ಅರ್ಥದಲ್ಲಿ ಎಲ್ಲವೂ ಭಗವಂತನ ಪ್ರತಿಬಿಂಬ. ಯಾಕಂದರೆ ಎಲ್ಲವೂ ಅಂದರೆ ಏನು, ಚೇತನವೂ ಪ್ರತಿಬಿಂಬ, ಅಚೇತನವೂ ಪ್ರತಿಬಿಂಬ. ಒಂದು ಸಿದ್ಧಾಂತದ ಸೂಕ್ಷ್ಮ ಅಲ್ಲಿ ಚಿಂತನೀಯವಾಗಿರ್ತಕ್ಕಂಥದ್ದು ಏನಂದರೆ, ನೋಡಿ, ಈ ಪುಸ್ತಕವೂ ಕೂಡ ಭಗವಂತನ ಪ್ರತಿಬಿಂಬ ಆಗ್ತದೆ. ಯಾಕಂದರೆ ಈ ಪುಸ್ತಕದಲ್ಲಿ ಭಗವಂತ ಪುಸ್ತಕದ ಹಾಗೆಯೇ ಇದ್ದಾನೆ, ಈ ವಾಚ್. ಆದ್ದರಿಂದ ಎಲ್ಲವೂ ಭಗವಂತ ಆಯಾಯ ಸ್ವರೂಪದಲ್ಲಿ. ನಾವು ಅಂದ್ಕೊಳ್ತೇವೆ ಇದನ್ನು 21ನೇ ಶತಮಾನದಲ್ಲಿ ಸೃಷ್ಟಿ ಮಾಡಿದ್ದು, ಅದಕ್ಕಿಂತ ಮುಂಚೆ ಇರಲಿಲ್ಲ, ಅದನ್ನ ದೇವರ ಸೃಷ್ಟಿ ಅಲ್ಲ ಅಂತ. ದೇವರ ಸೃಷ್ಟಿ ಅದು, ಯಾಕೆಂದರೆ ದೇವರು ಅದು ಹಾಗೆ ನಿಲ್ಲುವುದಕ್ಕೆ ಬೇಕಾಗಿ ಅದರಲ್ಲಿ ಅದೇ ರೂಪದಲ್ಲಿ ಪ್ರವೇಶ ಮಾಡಿ ಆ ರೂಪದಲ್ಲೇ ಇರ್ತಾನೆ. ಇದು ಈ ರೂಪದಲ್ಲಿ ಯಾಕಿದೆ, ಯಾಕಂದರೆ ಅದರಲ್ಲಿ ನಿಂತ ಭಗವಂತ ಆ ರೂಪದಲ್ಲಿದ್ದಾನೆ. ಇದೇನು ಸುಮ್ಮನೆ ಹಾಗೆ ಹೀಗೆ ಹೇಳಿದ್ದಲ್ಲ, ಉಪನಿಷತ್ತು ಅದನ್ನು ಮೊದಲೇ ನಿರೂಪಿಸಿತು. ತತ್ ಸೃಷ್ಟ ತದೇವಾನುಪ್ರಾವಿಶತ್ ತದನು ಪ್ರವಿಶ್ಯ ತಚ್ಚ ಸಚ್ಚತ್ಯಚ್ಚಾಭವತ್ ಅಂತ. ಎಲ್ಲವನ್ನೂ ಸೃಷ್ಟಿಸಿ ಅದರಲ್ಲಿ ಅದೇ ರೂಪದಲ್ಲಿ ಪ್ರವೇಶ ಮಾಡಿ ದೇವರು ಅದರ ಸ್ಥಿತಿಗೋಸ್ಕರ ನಿಲ್ತಾನೆ. ನೋಡಿ, ಉಪನಿಷತ್ತಿನಲ್ಲಿ ಒಂದು ಮಾತಿದೆ, ಈಗ ಬಂತಲ್ಲ ನಚಿಕೇತನ, ನಚಿಕೇತನ ಅಣ್ಣ ಇದ್ದ ಶ್ವೇತಕೇತು, ಶ್ವೇತಕೇತು ಪುದ್ದಂಬಟ್ಟ ಶಿಖಾಮಣಿ ಅಂತ ಅವನಿಗೆ ಹೆಸರು. ಅವನೇನು ಭಾರಿ ಏನು ತಿಳ್ಕೊಳ್ಳದೇ ಇದ್ದ ಹಾಗೆ, ಸ್ವಲ್ಪ ದಡ್ಡನ ಹಾಗಿದ್ದ ಪ್ರಾರಂಭದಲ್ಲಿ, ಆಮೇಲೆ ಗುರುಕುಲಕ್ಕೆ ಹೋಗಿ ಮಹಾಬುದ್ಧಿವಂತನಾದ, ಗುರುಕುಲದಿಂದ ಬರುವಾಗ ಬುದ್ಧಿವಂತ ಅಂತ ತಿಳ್ಕೊಂಡು ಮೀಸೆ ತಿರುಗಿಸಿಕೊಂಡೇ ಬಂದಂತಹ ಶ್ವೇತಕೇತು. ಅವನಿಗೆ ಅಪ್ಪ ಕೇಳಿದ ಪ್ರಶ್ನೆ, ಯಾವುದು ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದ ಹಾಗೋ ಅಂಥದ್ದನ್ನು ತಿಳ್ಕೊಂಡು ಬಂದಿದ್ದೀಯೋ? ಏನ ವಿಜ್ಞಾತೇನ ಸರ್ವಂ ವಿಜ್ಞಾತಂ ಸ್ಯಾತ್ ಕಿಂ ತಮಾದೇಶಂ ಉದ ತಮಾದೇಶಂ ಅಪ್ರಾಕ್ಷ್ಯ. ನೀನು ಅಂಥದ್ದನ್ನು ತಿಳ್ಕೊಂಡು ಬಂದಿದ್ದೀಯೋ? ಏನನ್ನು? ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದ ಹಾಗೆ. ಆಮೇಲೆ ಏನೋ ವಿಚಾರ ವಿಮರ್ಶೆ ನಡೀತು, ಕೊನೆಗೆ ನಿರ್ಧಾರವನ್ನು ಅಪ್ಪನೇ ಹೇಳಿದ, ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದ ಹಾಗೆ ಆಗುತ್ತೆ? ದೇವರನ್ನು ತಿಳಿದರೆ ಎಲ್ಲವನ್ನೂ ತಿಳಿದ ಹಾಗೆ. ಅದು ಯಾಕೆ? ಯಾಕೆ ಅಂದರೆ ಅಲ್ಲಿ ಮೂರು ಕಾರಣಗಳನ್ನು ಉಪನಿಷತ್ತು ಕೊಟ್ಟಿತು. ಒಂದು, ಒಂದು ಸದೃಶವಾದ ವಸ್ತುವನ್ನು ತಿಳಿದರೆ ಅದಕ್ಕೆ ಸದೃಶವಾದದ್ದು ಎಷ್ಟೆಷ್ಟಿದೆಯೋ ಅಷ್ಟನ್ನು ತಿಳಿದ ಹಾಗೆ. ನಿನಗೆ ಕಬ್ಬಿಣ ಗೊತ್ತೋ ಅಂತ ಕೇಳಿದರೆ, ಕಬ್ಬಿಣದ ಯಾವುದೋ ಒಂದು ಪದಾರ್ಥವನ್ನು ತಿಳ್ಕೊಂಡ್ರೆ ಇದು ಕಬ್ಬಿಣದ. ಅಥವಾ ಮಡಿಕೆ, ಮಡಿಕೆ ಗೊತ್ತೋ ಅಂತ ಕೇಳಿದರೆ, ಮಣ್ಣಿನ ಯಾವುದೋ ಒಂದು ಪದಾರ್ಥ ತಿಳ್ಕೊಂಡ್ರೆ, ನೋಡು ಅದೇ ಮಣ್ಣನ್ನು ಹೀಗೆ ಮಾಡಿದರೆ ಮಡಿಕೆ ಆಗುತ್ತೆ. ಇಟ್ಟಿಗೆಯನ್ನು ತಿಳ್ಕೊಂಡವ ಮಡಿಕೆ ತಿಳಿದ ಹಾಗೆ, ಮಡಿಕೆಯನ್ನು ತಿಳ್ಕೊಂಡವ ಬಾವುಡೆ ಶರಾವ, ಶರಾವವನ್ನು ತಿಳಿದ ಹಾಗೆ, ಹೂಜಿಯನ್ನು ತಿಳಿದ ಹಾಗೆ. ಯಾಕಂದರೆ ಅದಕ್ಕೆ ತುಂಬ ಸಾದೃಶ್ಯ ಇದೆ, ಮಣ್ಣಿನಿಂದ ನಿರ್ಮಿತವಾದ, ಮಣ್ಣಿನದ್ದೇ ಆದ ಆಕಾರ ವಿಶೇಷವನ್ನು ಪಡೆದ ಪದಾರ್ಥ. ಹೀಗೆ ಸದೃಶವಾದ ಒಂದು ವಸ್ತುವನ್ನು ತಿಳ್ಕೊಂಡ್ರೆ ಅದಕ್ಕೆ ಸದೃಶವಾದ ಎಲ್ಲ ವಸ್ತುವನ್ನೂ ತಿಳಿದ ಹಾಗೆ. ಹಾಗೆ ಭಗವಂತನಿಗೆ ಸದೃಶವಾದದ್ದು ಸಮಗ್ರ ಜಡ ಅಜಡವಾದ ಸಮಗ್ರ ಪ್ರಪಂಚ. ಭಗವಂತನನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳಿದ ಹಾಗೆ, ಯಾಕೆಂದರೆ ಸದೃಶ. ಅವನನ್ನು ತಿಳಿದರೆ ಎಲ್ಲವನ್ನು ತಿಳ್ಕೊಂಡ ಹಾಗೆ, ಅವನಿಗೆ ಸದೃಶವಲ್ಲವೇ ಎಲ್ಲವೂ? ಇದು ಒಂದು ಹಂತದ ಅರ್ಥ ಅದರದ್ದು. ಅದು ಇಲ್ಲಿಗೆ ಬೇಕು ಬಿಂಬ ಪ್ರತಿಬಿಂಬ ಭಾವಕ್ಕೆ. ಯಾಕಂದರೆ ಈ ಭಗವಂತನನ್ನು ತಿಳಿದಾಗ ಮಡಿಕೆಯನ್ನೋ ಪುಸ್ತಕವನ್ನೋ ತಿಳಿದ ಹಾಗೆ ಆಗುವುದು ಹೇಗೆ? ಭಗವಂತ ಪುಸ್ತಕದ ರೂಪದಲ್ಲಿ ಪುಸ್ತಕದಲ್ಲಿ ನಿಂತಿದ್ದಾನೆ. ಭಗವಂತನ ಪುಸ್ತಕ ರೂಪವನ್ನು ತಿಳಿದರೆ ಈ ಜಡ ಪುಸ್ತಕವನ್ನು ತಿಳಿಬೇಕಾದ ಕೆಲಸ ಮತ್ತೆ ಇಲ್ಲವೇ ಇಲ್ಲ. ಸರ್ವಸ್ವರೂಪಿ ಭಗವಾನ್ ಅಂತ, ಸರ್ವಸ್ವರೂಪಿಯಾದ ಭಗವಂತನನ್ನು ತಿಳಿದರೆ ಸರ್ವವನ್ನೂ ತಿಳಿದ ಹಾಗೆ.
ಅವನನ್ನು ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್, ಆ ದೇವರನ್ನು ತಿಳಿದರೆ ಎಲ್ಲವನ್ನೂ ತಿಳಿದ ಹಾಗೆ ಅನ್ನೋದರ ಅರ್ಥ ಇದು. ಎಲ್ಲವೂ ಭಗವಂತನ ಪ್ರತಿಬಿಂಬವಾಗಿದೆ. ಬಿಂಬವನ್ನೊಂದನ್ನು ತಿಳಿದರೆ ಅದರ ಪ್ರತಿಬಿಂಬವನ್ನು ತಿಳಿದ ಹಾಗೆ. ಹಾಗಾಗಿ ಜಡಗಳೂ ಕೂಡ ಭಗವಂತನ ಪ್ರತಿಬಿಂಬ, ತ್ರಿವಿಧ ಜೀವರೂ ಕೂಡ ಭಗವಂತನ ಪ್ರತಿಬಿಂಬ. ಆದರೆ ಶಾಸ್ತ್ರದಲ್ಲಿ ಮುಕ್ತಿಯೋಗ್ಯರನ್ನು ಮಾತ್ರ ಭಗವಂತನ ಪ್ರತಿಬಿಂಬ ಅಂತ ವ್ಯವಹಾರ ಮಾಡ್ತಾರೆ. ಯಾಕೆ ಮುಕ್ತಿಯೋಗ್ಯನನ್ನು ಮಾತ್ರ ಪ್ರತಿಬಿಂಬ ಅಂತ ವ್ಯವಹಾರ ಮಾಡುವುದು ಅಂದರೆ, ಹಾಗೆ ವ್ಯವಹಾರ ಮಾಡುವುದರಿಂದ ದೇವರನ್ನು ಪೂಜೆ ಮಾಡಿದ ಹಾಗಾಗುತ್ತೆ. ನಮ್ಮ ವ್ಯವಹಾರದಲ್ಲೂ ಒಂದು ಪೂಜೆಯ ಅನುಸಂಧಾನ ಬೇಕು, ದೇವರನ್ನು ಪೂಜೆ ಮಾಡಬೇಕು. ಈ ಮುಕ್ತಿಯೋಗ್ಯರೆಲ್ಲ ಭಗವಂತನ ಪ್ರತಿಬಿಂಬ ಅಂತ ಹೇಳಿದರೆ ಅದೊಂದು ದೇವರಿಗೆ ಪೂಜೆ. ವಾಯುದೇವರು ಭಗವಂತನ ಪ್ರತಿಬಿಂಬ ಅಂತ ಹೇಳಿದರೆ ಏನಾಗುತ್ತೆ, ವಾಯುದೇವರಲ್ಲಿ ಅಷ್ಟೆಲ್ಲ ಗುಣರಾಶಿ ಇದೆಯಪ್ಪ, ಅಷ್ಟು ಸಾತ್ವಿಕತೆ ಇದೆ, ಇದೆಲ್ಲ ಭಗವಂತನ ಪ್ರತಿಬಿಂಬ, ಭಗವಂತನ ಒಂದು ಗುಣಾಂಶ ಲೇಷ, ಭಿನ್ನಾಂಶ ಗುಣದ ಭಗವಂತನ ಗುಣಾಂಶ ಲೇಷ. ಹಾಗಾದರೆ ಭಗವಂತ ಎಂಥ ಗುಣಶಾಲಿ ಅಂತ ದೇವರನ್ನು ಉಪಾಸನೆ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಅದೇ ದುರ್ಯೋಧನನನ್ನು ಹಿಡ್ಕೊಂಡು ದುರ್ಯೋಧನನು ಭಗವಂತನ ಪ್ರತಿಬಿಂಬ ಅಂತ ಹೇಳಿದರೆ ಈಗೆಲ್ಲ ಉಪಾಸನೆ ಆಗುತ್ತಾ, ದೇವರಿಗೆ ಬೈದ ಹಾಗಾಗುತ್ತೆ, ದೇವರೇ ನಿನ್ನ ಪ್ರತಿಬಿಂಬ ಇವ ಅಂದ್ರೆ ಏನು, ಇವನ ಹಾಗೆ ನೀನು ಇದ್ದಿ ತಾಮಸ ಅಂತ ಅನಿಸಿದ ಹಾಗೆ ಆಗುತ್ತೆ. ಆದ್ದರಿಂದ ದೇವರು ಜಯಿ ಅಂತಲೂ ಕರೆಸಿಕೊಳ್ತಾನೆ, ಪರಾಜಯಿ ದುಃಖಿ ಅಂತಲೂ ಕರೆಸಿಕೊಳ್ತಾನೆ. ಈ ಸಂದರ್ಭದಲ್ಲಿ ಆಚಾರ್ಯ ಹೇಳ್ತಾರೆ, ದುಃಖಿ ಬದ್ಧಾವರಾಧ್ಯಾಶ್ಚ ತದಧೀನತ್ವ ಹೇತುತಃ, ದೇವರನ್ನು ದುಃಖಿ ಅಂತ ಕರಿಬೋದು. ಯಾವ ಅರ್ಥದಲ್ಲಿ, ದುಃಖಕ್ಕೆ ಒಡೆಯ ಅನ್ನುವ ಅರ್ಥದಲ್ಲಿ. ದುಃಖಿ ಅಂದರೆ ದುಃಖದ ಒಡೆಯ ಅಂತಲೇ ಸರಿಯಾದ ಅರ್ಥ. ಧನಿ ಅಂದ್ರೆ ಏನು, ಧನಕ್ಕೆ ಒಡೆಯ ಅಂತ ಅರ್ಥ. ಈಗ ಕಿಸೆಯಲ್ಲಿ 10 ಪೈಸೆ ಇಲ್ಲದೆ ಹೋದರೂ ಅವರನ್ನು ಧನಿ ಅಂತ ಕರಿತೇವೆ. ಯಾಕೆ, ಬ್ಯಾಂಕಲ್ಲಿ ಅವರು ಒಂದು ಚೀಟಿಗೆ ಸೈನ್ ಮಾಡಿದರೆ 10 ಲಕ್ಷ ತೆಗಿಲಿಕ್ಕೆ ಬರುತ್ತೆ. ಅದರ ಒಡೆತನ ಇದೆ, ಕೈಯಲ್ಲಿ ಇದ್ದವ ಧನಿ ಅಲ್ಲ. ಅದರ ಒಡೆತನ ಇಲ್ಲದೆ ಕೈಯಲ್ಲಿ ಧನ ಇದ್ದರೂ ಕೂಡ ಅವನನ್ನು ಧನಿ ಅಂತ ಕರೆಯುವುದಿಲ್ಲ. ಅದರಿಂದ ಧನದ ಒಡೆಯನಿಗೆ ಹೇಗೆ ಧನಿ ಅಂತ ಹೆಸರು, ದುಃಖದ ಒಡೆಯನಿಗೆ ದುಃಖಿ ಅಂತ ಹೆಸರು. ಆ ಅರ್ಥದಲ್ಲಿ ನಿಜವಾಗಿ ನಾವು ದುಃಖಿಗಳಲ್ಲ. ದುಃಖದ ಒಡೆತನ ನಮ್ಮಲ್ಲಿದ್ದರೆ ಬೇಡದೇ ಇದ್ದ ದುಃಖವನ್ನು ದೂರಕ್ಕೆ ಹಾಕಿ ಯಾರಿಗೆ ದುಃಖ ಕೊಡಬೇಕು ಅಂತಿದೆಯೋ ಅವರಿಗೆ ದುಃಖ ಕೊಡುವ ಸಾಮರ್ಥ್ಯ ನಮ್ಮಲ್ಲಿರಬೇಕಿತ್ತು, ಅದು ಇಲ್ಲ. ಅದು ಇರುವುದು ನಾರಾಯಣನಲ್ಲಿ. ಆದ್ದರಿಂದ ನಾರಾಯಣ ದುಃಖಿ ಹೌದು, ಆದರೆ ನಾವು ವಿಷ್ಣು ಸಹಸ್ರನಾಮದಲ್ಲಿ ಓಂ ದುಃಖಿನೇ ನಮಃ ಓಂ ಅಂತ ಹಾಕೋದಿಲ್ಲ. ಯಾಕೆ ಹಾಕೋದಿಲ್ಲ, ಅಮಂಗಲತ್ವ ಹೇತುತಃ. ನಮಗೆ ದುಃಖಿ ಅನ್ನೋ ಶಬ್ದ ಕೇಳಿದ ಕೂಡಲೇ ಅಯ್ಯೋ ಪಾಪ ರಾಮ ಸೀತೆಯನ್ನು ಕರ್ಕೊಂಡು ಹೇಗೆ ಒದ್ದಾಡಿಬಿಟ್ಟ ಅನ್ನೋ ಯೋಚನೆಯೇ ಬರುವುದು. ಈ ರೀತಿಯ ಅಮಂಗಲ ಯೋಚನೆ ಬರಬಾರದು ನಮಗೆ ಅನ್ನುವ ಕಾರಣದಿಂದ ನಮ್ಮಂಥ ಅನಧಿಕಾರಿಗಳು ಅಂಥ ಶಬ್ದವನ್ನು ದೇವರಲ್ಲಿ ಬಳಸುವುದಿಲ್ಲ ಅಷ್ಟೇ. ಅದನ್ನ ವಸ್ತುತಃ ದುರ್ಯೋಧನಾದಿಗಳು ಕೂಡ ಭಗವಂತನ ಪ್ರತಿಬಿಂಬ, ಆದರೆ ಆ ಶಬ್ದವನ್ನು ಬಳಸಿದರೆ ನಮಗೆ ದೇವರಲ್ಲಿ ಏನು, ಈ ಪ್ರತಿಬಿಂಬದಲ್ಲೇ ಇಷ್ಟು ದೋಷ ಇದ್ದ ಮೇಲೆ ಆ ಬಿಂಬದಲ್ಲಿ ಇರಬೇಕಲ್ಲ ಅದು ಅಂತ ತಪ್ಪಾಗಿ ತಿಳ್ಕೊಳ್ಳುವ ಸಾಧ್ಯತೆ ಇದೆ ಅನ್ನುವ ಕಾರಣದಿಂದ ಅದು ದೇವರಿಗೆ ಪೂಜೆ ಮಾಡಿದ ಹಾಗೆ ಆಗುವುದಿಲ್ಲ, ದೇವರಿಗೆ ಅವಮಾನ ಮಾಡಿದ ಹಾಗೆ ಆಗುತ್ತೆ ಅನ್ನುವ ಭಾವದಿಂದ ಶಾಸ್ತ್ರಕಾರರು ಎಲ್ಲವೂ ದೇವರ ಪ್ರತಿಬಿಂಬ ಅನ್ನುವ ಶಬ್ದವನ್ನು ಬಿಟ್ಟು ಮುಕ್ತಿಯೋಗ್ಯರು ಭಗವಂತನ ಪ್ರತಿಬಿಂಬ ಅನ್ನುವ ಶಬ್ದವನ್ನು ಬಳಸಿದ್ದಾರೆ. ಯಾಕಂದರೆ ಮುಕ್ತಿಯೋಗ್ಯರಲ್ಲಿ ಭಗವಂತನ ಸಾದೃಶ್ಯಾತಿಶಯ ಇದೆ, ಅತಿಶಯಿತ ಸಾದೃಶ್ಯ. ಭಗವಂತ ಜ್ಞಾನಸ್ವರೂಪಿ, ಮುಕ್ತಿಯೋಗ್ಯರು ಕೂಡ ಜ್ಞಾನಸ್ವರೂಪಿಗಳು. ಭಗವಂತ ಆನಂದ ರೂಪಿ, ಮುಕ್ತಿಯೋಗ್ಯ ಚೇತನವೂ ಕೂಡ ಆನಂದ ರೂಪಿಯಾಗಿದೆ. ಈ ರೀತಿಯ ಸಾದೃಶ್ಯ ವಿಶೇಷ ಅವನಲ್ಲಿರುವ ಕಾರಣದಿಂದ ಅವನನ್ನು ಭಗವಂತನ ಪ್ರತಿಬಿಂಬ. ಆದ್ದರಿಂದ ನಾವು ಇವತ್ತು ಈ ಸಭೆಯಲ್ಲಿ ಆಲೋಚನೆ ಮಾಡಬೇಕಾದ ಯಾರು ಭಗವಂತನ ಪ್ರತಿಬಿಂಬ ಅಂದರೆ ನಾವೆಲ್ಲ ಭಗವಂತನ ಪ್ರತಿಬಿಂಬ ಅಂತ ಆಲೋಚನೆ ಮಾಡ್ಬೋದು. ಮುಕ್ತಿಯೋಗ್ಯ ನಿಶ್ಚಯ ಇದ್ದರೆ ಇರಲೇಬೇಕಲ್ವ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಪ್ತಾಹದಲ್ಲಿ ಭಾಗವಹಿಸುವ ಮನಸ್ಥಿತಿಯನ್ನು ಅದಕ್ಕೆ ಬೇಕಾದ ಸದ್ಯೋಗವನ್ನು ಭಗವಂತ ಕಲ್ಪಿಸಿಕೊಟ್ಟಿದ್ದಾನೆ ಅಂತಾದರೆ ಅದರ ಸಂಶಯ ಯಾಕೆ ಬರಬೇಕು ನಮಗೆ? ಆದ್ದರಿಂದ ಯಾರು ಮುಕ್ತಿಯೋಗ್ಯ ಚೇತನರೋ ಅವರೆಲ್ಲ ಭಗವಂತನ ಪ್ರತಿಬಿಂಬರು. ಇದರಲ್ಲಿ ಪ್ರತಿಬಿಂಬ ಭಾವ ಅಂದರೆ ನೋಡಿ, ಅವನ ಪ್ರತಿಬಿಂಬ ಅಂತ ತಿಳ್ಕೊಂಡ್ರೆ ಬಿಂಬಾಪರೋಕ್ಷ ಆಗುವುದಿಲ್ಲ. ಬಿಂಬಾಪರೋಕ್ಷ ಅನ್ನೋದು ದೊಡ್ಡ ಶಬ್ದ ಶಾಸ್ತ್ರದಲ್ಲಿ. ಅವರು ಬಿಂಬಾಪರೋಕ್ಷಿಗಳು, ಅಪರೋಕ್ಷೀಕೃತ ಶ್ರೀಶಃ ಅಂದ್ರೇನು, ಬಿಂಬಾಪರೋಕ್ಷಿಗಳು ಅಂತ. ಈ ಬಿಂಬಾಪರೋಕ್ಷ ಅನ್ನೋ ತುಂಬ ಕಷ್ಟದ ಶಬ್ದ. ಯಾಕಂದರೆ ನಮಗೆ ಪ್ರತಿಬಿಂಬ ಹೇಗಿದೆ ಅಂತಲೇ ಗೊತ್ತಿಲ್ಲ. ಈಗ ನಾನು ದೇವರ ಪ್ರತಿಬಿಂಬ ಅಂತ ಇಟ್ಟುಕೊಂಡ್ರೆ ನಾನು ಹೇಗಿದ್ದೇನೆ ನಮ್ಗೆ ಗೊತ್ತಿಲ್ಲ. ನಾನು ಏನು ಬೇಕಾದರೂ ಆಗಿರ್ಬೋದು, ಮನುಷ್ಯನೇ ಆಗಿರಬೇಕು ಅಂತಿಲ್ಲ, ಅಥವಾ ಪುರುಷನೇ ಆಗಿರಬೇಕು ಅಂತಲೂ ಇಲ್ಲ. ಪುರುಷ ಶರೀರದಲ್ಲಿದ್ದವ, ಸ್ತ್ರೀ ಶರೀರದಲ್ಲಿದ್ದವಳು ಸ್ತ್ರೀಯೇ ಆಗಿರಬೇಕು, ಆದರೆ ಪುರುಷ ಶರೀರದಲ್ಲಿದ್ದವ ಒಂದು 90% ಪುರುಷ ಆಗಿರ್ಬೋದು, ಇನ್ನು 10% ಸ್ತ್ರೀ ಆಗಿರುವ ಸಾಧ್ಯತೆಯೂ ಇದೆ.
ಅದಿಲ್ಲ, ತಪ್ಪು ಹೇಳಿದ್ದೆ ನಾನು, ಆ ಕಡೆ ಈ ಕಡೆ ಆಗಬೇಕು. ಸ್ತ್ರೀ ಶರೀರದಲ್ಲಿ ಇದ್ದವ ಪುರುಷನೇ ಆಗಿರಬೇಕು ಅಂತ ನಿಯಮ ಇಲ್ಲ. ಪುರುಷನೂ ಆಗಿರ್ಬೋದು, ಸ್ತ್ರೀಯೂ ಆಗಿರ್ಬೋದು, ಆದರೆ ಪುರುಷ ಶರೀರದಲ್ಲಿದ್ದವ ಪುರುಷನೇ ಆಗಿರಬೇಕು ಅನ್ನುವ ನಿಯಮ ಇದೆ. ಅದರಿಂದ ಇಲ್ಲಿದ್ದವ ಪುರುಷನೇ, ನನಗೆ ಸಂಶಯ ಇಲ್ಲ. ಆದರೆ ಸ್ತ್ರೀ ಶರೀರದಲ್ಲಿರತಕ್ಕಂಥದ್ದು ಅದು ಪುರುಷನೂ ಆಗಿರ್ಬೋದು, ಕೆಲವು ಸಲ ಹೆಂಗಸರನ್ನು ನೋಡಿದರೆ ಹಾಗನಿಸುತ್ತೆ, ಅದು ಆಗಿರುವ ಸಾಧ್ಯತೆ ಇದೆ. ಅದು ಸ್ತ್ರೀಯೂ ಆಗಿರ್ಬೋದು. ಇಲ್ಲ, ಇನ್ನೊಂದು ಸಾಧ್ಯತೆ, ಈ ಮನುಷ್ಯನ ಶರೀರದಲ್ಲಿದ್ದವ ಮನುಷ್ಯನೇ ಆಗಿರಬೇಕು ಅಂತಿಲ್ಲ, ಅದು ಪ್ರಾಣಿಯೂ ಆಗಿರ್ಬೋದು, ಒಂದು ಕುದುರೆಯೋ ಕತ್ತೆಯೋ ಆಗಿರತಕ್ಕಂಥ ಸಾಧ್ಯತೆ ಇದೆ. ಆದರೆ ಮುಕ್ತಿಯೋಗ್ಯ ಕುದುರೆ, ಮುಕ್ತಿಯೋಗ್ಯ ಕತ್ತೆ ಅಷ್ಟೇ. ಯಾವ ಚೇತನ ಬೇಕಾದರೂ ಶರೀರದಲ್ಲಿರಬಹುದು. ಅದು ಸಾಧನೆ ಮಾಡುವುದಕ್ಕೋಸ್ಕರ ಈ ಮಾನವ ಶರೀರವನ್ನು ಪಡ್ಕೊಂಡಿರಬಹುದು. ಮೋಕ್ಷದಲ್ಲಿ ಹೋದಾಗ ಅದು ಮತ್ತೆ ಕುದುರೆಯಾಗಿಯೋ ಕತ್ತೆಯಾಗಿರುತ್ತೆ, ಅದರ ಮೂಲ ಸ್ವರೂಪ ಏನೋ ಅದನ್ನು ಅದು ಮೋಕ್ಷದಲ್ಲಿ ಪಡೆಯುತ್ತೆ. ಲಿಂಗಭಂಗವಾದ ಮೇಲೆ ಮೋಕ್ಷದಲ್ಲಿ ಕುದುರೆಗಳಿದ್ದಾವೆ, ಕತ್ತೆಗಳಿದ್ದಾವೆ, ಆದರೆ ಅದು ದಿವ್ಯ ಕತ್ತೆ, ಶ್ರೇಷ್ಠ. ಅದನ್ನು ಬರೀ ಕತ್ತೆ ಅಂತ ಹೇಳಬಾರ್ದು, ಕತ್ತೆ ಅಂತ ಹೇಳಿದರೆ ಬೈಯುವ ಶಬ್ದ ಆಗಿ ಹೋಗುತ್ತೆ. ಅದರಲ್ಲೂ ವಿಶೇಷವಾಗಿ ಹೆಂಗಸರನ್ನು ಬೈಯುವ ಶಬ್ದ ಕತ್ತೆ ಕುದುರೆ. ನಮ್ಮ ದಕ್ಷಿಣ ಕನ್ನಡದಲ್ಲಂತೂ ಹೆಂಗಸರಿಗೆ ಆ ಶಬ್ದವನ್ನು ಬಳಸೋದು, ಯಾಕೆಂದರೆ ಅದು ಸ್ತ್ರೀಲಿಂಗ ಇದ್ದಾಗಿದೆ. ಕತ್ತೆ ಅದು ಲಜ್ಜೆ, ರಮೆ, ಕಮಲೆ ಅಂತೆಲ್ಲ ಇದ್ದ ಹಾಗಿದೆ. ಸ್ತ್ರೀಯರು ಕೋಪ ಮಾಡಿಕೊಳ್ಳಬೇಡಿ, ಆ ಶಬ್ದ ಸ್ವಲ್ಪ ಹಾಗಿದೆ. ಅದನ್ನು ಬೈಯುವುದಕ್ಕೋಸ್ಕರ ಆ ಶಬ್ದವನ್ನು ಬಳಸ್ತಾರೆ. ಆದರೆ ಯಾರು ಮುಕ್ತಿಪ್ರದೆ ಪ್ರವೇಶವನ್ನು ಮಾಡ್ತಾನೆ ಅವನ ಸ್ವರೂಪ ಹೇಗೂ ಇರಬಹುದು ಅನ್ನೋದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ನಿರೂಪಿಸ್ತಾರೆ. ಅಲ್ಲಿ ಗಿಳಿಗಳು ಭಗವಂತನನ್ನು ಕೊಂಡಾಡ್ತಾ ಇರ್ತವೆ, ಮುಕ್ತ ಗಿಳಿಗಳು. ಅಂದರೆ ಮುಕ್ತಿಯನ್ನು ಸಂಪಾದಿಸುವುದಕ್ಕಿಂತ ಮುಂಚೆ ಗಿಳಿ ಒಬ್ಬ ಮಾನವನಾಗಿ ಒಬ್ಬ ಬ್ರಾಹ್ಮಣನಾಗಿ ವೇದಾಧ್ಯಯನವನ್ನು ಮಾಡುತ್ತೆ. ಹೀಗೆ ಚೇತನದ ಸ್ವರೂಪ, ಅದಕ್ಕೆ ಆಕಾರ ಇದೆ. ಚೇತನ ಸ್ವರೂಪ ಗಿಳಿಯಾಗಿರ್ಬೋದು, ಚೇತನ ಸ್ವರೂಪ ಮನುಷ್ಯನಾಗಿರ್ಬೋದು, ಅದಕ್ಕೆ ಬಿಂಬ ಯಾವುದಿರುತ್ತೋ ಅದು ಕೂಡ ಗಿಳಿಯಾಗಿರುತ್ತೆ, ಮನುಷ್ಯನಾಗಿರುತ್ತೆ. ಯಾವುದು ಗಿಳಿ ಚೇತನವೋ ಆ ಗಿಳಿ ಚೇತನಕ್ಕೆ ಬಿಂಬನಾದ ಭಗವಂತನ ರೂಪ ಗಿಳಿಯೇ ಆಗಿರುತ್ತೆ. ಯಾವುದು ಪುರುಷ ಚೇತನವೋ ಅದಕ್ಕೆ ಬಿಂಬವಾದ ಭಗವಂತನ ರೂಪ ಪುರುಷನೇ ಆಗಿರುತ್ತೆ. ಒಂದು ಕುದುರೆ ಚೇತನ ಅಂತಾದರೆ ಕುದುರೆಗೆ ಭಗವಂತನ ಬಿಂಬ ಅದು ಕುದುರೆಯೇ ಆಗಿರುತ್ತದೆ. ಹೀಗೆ ಬಿಂಬ ಪ್ರತಿಬಿಂಬ ಅಂದರೆ ಅದರ ಹಾಗಿನದ್ದು ಇದು ಅನ್ನುವುದು ಆ ಅರ್ಥದಲ್ಲೂ ಸಮಂಜಸ. ಈಗ ನಾವು ಏನು ಅಂತ ಗೊತ್ತಾದರೆ ಅಲ್ವಾ ಬಿಂಬ ಗೊತ್ತಾಗೋದು, ಅದು ವಿಷಯ. ಈಗ ನಾನು ಗಿಳಿ ಅಂತ ನನಗೆ ಗೊತ್ತಿಲ್ಲ, ನಾನು ಮನುಷ್ಯ ಅಂತ ನನಗೆ ಗೊತ್ತಿಲ್ಲ, ಅಂದಮೇಲೆ ನನ್ನ ಬಿಂಬ ಗಿಳಿಯೋ ಮನುಷ್ಯನೋ ಯಾರಿಗೆ ಗೊತ್ತು? ನಮಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನು ಮೊದಲು ನಾನು ಏನು ಅಂತ ಗೊತ್ತಾಗಬೇಕು. ನಾನು ಏನು ಅಂತ ಗೊತ್ತಾದ ಮೇಲೆ ಓ ನನ್ನ ಬಿಂಬ ಹಾಗಿದೆ ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಇಲ್ಲ, ಇದು ರಿವರ್ಸು ಕೂಡ ಆಗ್ಬೋದು. ನನ್ನ ಬಿಂಬ ಯಾವುದು ಅಂತ ಗೊತ್ತಾದರೆ ಓ ನಾನು ಕೂಡ ಹೀಗೋ ಅಂತಲೂ ಆಗ್ಬೋದು. ಅದನ್ನು ಶಾಸ್ತ್ರಕಾರರು ನಿರ್ಣಯ ಮಾಡಿ ಯಾವುದು ಮೊದಲು ಅಂತ ಹೇಳಲಿಲ್ಲ. ವಿಷ್ಣು ತೀರ್ಥರು ಒಂದು ಕಡೆ ಹೇಳಿದರು, ಷೋಡಶಿಯಲ್ಲಿ ಹೇಳ್ತಾರೆ, ಮೊದಲು ಸ್ವಾತ್ಮಾಪರೋಕ್ಷ ಆಮೇಲೆ ಬಿಂಬಾಪರೋಕ್ಷ ಅಂತ ಹೇಳ್ತಾರೆ. ಅಂದರೆ ಪ್ರತಿಬಿಂಬದ ಮೂಲಕವಾಗಿ ಭಗವದ ಪರೋಕ್ಷ ಅಂತ. ಅಲ್ಲಿಯ ತನಕ ನಾವು ಆ ಮಾರ್ಗವನ್ನೇ ಇಟ್ಟುಕೊಳ್ಳುವ. ಜ್ಞಾನಿಗಳು ಆರಣ್ಯಕಾಚಾರ್ಯರು ನಿರೂಪಿಸಿದ ಕ್ರಮದಲ್ಲಿ ಮೊದಲು ನಮ್ಮ ಜ್ಞಾನ ಪ್ರತಿಬಿಂಬ ಯಾವ ಸ್ವರೂಪದಲ್ಲಿದೆ ಅಂತ ಜ್ಞಾನ ಬಂದು ಇದಕ್ಕೆ ಪ್ರತಿಬಿಂಬ ಇಂಥದ್ದು, ಬಿಂಬ ಇಂಥದ್ದು ಅಂತ ಬಿಂಬದ ಅಪರೋಕ್ಷ ಆಗುತ್ತೆ ಅಂತ. ಈ ರೀತಿಯ ಬಿಂಬ ಪ್ರತಿಬಿಂಬ ಭಾವ ಅದನ್ನು ನೋಡಿ, ಅದು ಗಿಳಿಯಾಗಿದ್ದರೆ ನಾವು ಗಿಳಿಯ ಆಗಿರ್ತೇವೆ, ಅದು ಪುರುಷ ಆಗಿದ್ದರೆ ನಾವು ಪುರುಷನ ಆಗಿರ್ತೇವೆ, ಅಂದರೆ ನಾವು ಪ್ರತಿಬಿಂಬ ಅಂತ ಹೇಳಿದರೆ ಮಧ್ಯದಲ್ಲಿ ಕನ್ನಡಿ ಇದ್ದ ಹಾಗೆ ಏನಾದರೂ ಬೇಕಲ್ಲ ಬಿಂಬ ಪ್ರತಿಬಿಂಬ ಅಂತ ಕಾಣಿಸಬೇಕಾದ್ರೆ. ಈ ಶಬ್ದವನ್ನು ನಾವು ಬಳಸುವುದು ಎಲ್ಲ ಕಡೆಯಲ್ಲೂ, ಒಂದು ಕನ್ನಡಿ ಅಥವಾ ಶುದ್ಧವಾದ ನೀರು ಇದ್ದರೆ ಇದು ಬಿಂಬ ಅದು ಪ್ರತಿಬಿಂಬ ಅಂತ ಹೇಳ್ತೇವೆ. ಅಂಥದ್ದು ಯಾವುದು ಇಲ್ಲದೆ ಹೋದರೆ ಬಿಂಬ ಪ್ರತಿಬಿಂಬ ಅನ್ನೋ ವ್ಯವಸ್ಥೆ ಇಲ್ಲ. ಜೀವಬ್ರಹ್ಮರಲ್ಲಿ ಬಿಂಬ ಪ್ರತಿಬಿಂಬ ಭಾವ ಇದ್ದ ಮೇಲೆ ಅದಕ್ಕೆ ಮಧ್ಯದಲ್ಲಿ ಕನ್ನಡಿಯ ಹಾಗೆ ಯಾವುದಾದರೂ ಒಂದು ಬೇಕಾಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಆ ಮಧ್ಯದಲ್ಲಿರುವುದನ್ನು ಉಪಾಧಿ ಅಂತ ಕರೀತಾರೆ, ಸಂಸ್ಕೃತದ ಶಬ್ದ. ಈಗ ಅದಕ್ಕೆ ಆ ಉಪಾಧಿ ಅಂತ ಹೆಸರು ಕೊಡುವ, ಯಾಕಂದರೆ ಪ್ರತಿಬಿಂಬ ಬರುವುದು ನೀರಿನಲ್ಲೂ ಬರುತ್ತೆ, ಆಗ ನೀರು ಉಪಾಧಿ. ಕನ್ನಡಿಯಲ್ಲೂ ಬರುತ್ತೆ, ಆಗ ಕನ್ನಡಿ ಉಪಾಧಿ. ಈ ಕನ್ನಡಿ ಅಂತ ಶಬ್ದ ಕೊಟ್ಟರೆ ಅಲ್ಲಿ ಮಾತ್ರ ಕನ್ನಡಿ, ಬೇರೆ ನೀರಿನಲ್ಲಿ ಕನ್ನಡಿ ಇಲ್ಲ. ಅದಕ್ಕೋಸ್ಕರ ಸಾಮಾನ್ಯ ಶಬ್ದ ಉಪಾಧಿ. ಉಪಾಧಿ ಅಂದರೆ ಏನು ಗೊತ್ತೋ? ಯಾವುದು ತನ್ನಲ್ಲಿರುವ ಧರ್ಮವನ್ನು ತನ್ನಲ್ಲಿ ಕಾಣುವುದರಲ್ಲಿ ಆರೋಪ ಮಾಡುತ್ತೋ ಅದಕ್ಕೆ ಉಪಾಧಿ ಅಂತ ಹೆಸರು. ಸಸಂಬಂಧೇನ ಯಸ್ವೀಯಂ ಧರ್ಮಮನ್ಯತ್ರ ಸಾಧಯೇತ್ ಸ ಉಪಾಧಿ. ಉಪ ಆದಧಾತಿ ಸ್ವೀಯಂ ಧರ್ಮಂ ಇತಿ ಉಪಾಧಿ. ತನ್ನ ಧರ್ಮವನ್ನು ತನ್ನಲ್ಲಿ ಅಚ್ಚೊತ್ತಿದ ವಸ್ತುವಿನಲ್ಲಿ ಯಾವುದು ಆರೋಪ ಮಾಡುತ್ತೋ ಅದಕ್ಕೆ ಉಪಾಧಿ ಅಂತ ಹೆಸರು. ನಮ್ಮಲ್ಲಿ ತುಂಬ ಜನ ಉಪಾಧಿಗಳಿರ್ತಾರೆ. ಒಬ್ಬ ಭಾರಿ ಒಳ್ಳೆಯ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿ ಇವರ ಜೊತೆಗೆ ಸೇರಿಕೊಳ್ತಾರೆ, ಸೇರಿಕೊಂಡ ಮೇಲೆ ಅವನು ಕೂಡ ಇವರ ಹಾಗೆ ಆಗಿಬಿಡ್ತಾನೆ. ಆಗ ಯಾರ ಜೊತೆಗೆ ಸೇರಿದ್ರಿಂದ ಅವ ಕೆಟ್ಟವನಾದನೋ ಆ ವ್ಯಕ್ತಿಗೆ ಉಪಾಧಿ ಅಂತ ಹೆಸರು. ಯಾಕೆಂದರೆ ಅವನ ಧರ್ಮವನ್ನೆಲ್ಲ ಅವನಲ್ಲಿ ಒತ್ತಿಬಿಟ್ಟಲ್ಲವ,
ಅದರಿಂದ ಸೋಪಾಧಿಕವಾದ ಧರ್ಮ ಅವನಲ್ಲಿ ಬಂತು. ಉಪಾಧಿಯಿಂದಾಗಿ ಧರ್ಮ ಬರುವುದು. ಆ ರೀತಿಯ ಉಪಾಧಿ ಕನ್ನಡಿ. ಕನ್ನಡಿ ಸ್ವಲ್ಪ ಮಸುಕಾಗಿತ್ತು ಅಂತ ಅನ್ಕೊಳ್ಳಿ. ಕನ್ನಡಿಯ ಮುಂದೆ ನಾವು ನಿಂತರೆ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಮಸುಕಾಗಿಯೇ ಬರುತ್ತೆ. ಆದರೆ ಕನ್ನಡಿ ತನ್ನ ಧರ್ಮವನ್ನು ತನ್ನಲ್ಲಿ ಬಂದ ಒಂದು ಪ್ರತಿಬಿಂಬದಲ್ಲಿ ಅಚ್ಚೊತ್ತಿತು. ಆದ್ದರಿಂದ ಕನ್ನಡಿ ಉಪಾಧಿ ಅಂತ ಕರೆಸಿಕೊಳ್ಳುತ್ತೆ. ಅದೇ ಕನ್ನಡಿ ಸ್ವಲ್ಪ ನಿಮ್ನವಾಗಿ ಅಥವಾ ಪೂರ್ತಿ ಉಬ್ಬಿ ಇದೆ ಅಂತ ಅನ್ಕೊಳ್ಳಿ. ಉಬ್ಬಿದ ಕನ್ನಡಿಯ ಮುಂದೆ ನೀವು ನಿಂತರೆ ನೀವು ಕುಳ್ಳಕ್ಕೆ ಕಾಣಿಸ್ತೀರಿ, ಕುಳ್ಳಕ್ಕೆ ದಪ್ಪಕ್ಕೆ. ಅದನ್ನು ನೋಡಿ ನಗು, ನಮಗೆ ನಗು ಬರುತ್ತೆ, ನಾನು ಹೇಗಿದ್ದೇನೆ ನೋಡಿ ಅಂತ. ಆ ಉಬ್ಬಿದ ಕನ್ನಡಿಯಲ್ಲಿ ನಮ್ಮ ಸ್ವರೂಪವನ್ನು ನೋಡಿದರೆ ನಮಗೆ ನಗು ಬರುತ್ತೆ. ಅದು ನಾವು ಹಾಗಿದ್ದೇವಾ? ನಾವು ಹಾಗಿಲ್ಲ. ಮತ್ತೆ ಕನ್ನಡಿ ತನ್ನ ಧರ್ಮವನ್ನು ಇದರಲ್ಲಿ ಆರೋಪ ಮಾಡಿತು. ಈ ರೀತಿ ಉಪಾಧಿಯು ತನ್ನ ಧರ್ಮವನ್ನು ಇನ್ನೊಂದರಲ್ಲಿ ಆರೋಪಿಸುತ್ತೆ. ಆ ರೀತಿ ಈಗ ಭಗವಂತ